ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಲಂಚ್ ಹಾಗೆ ಡಿನ್ನರ್ಗೆ ಮಾಡ್ಕೊಳ್ಬಹುದಾದಂಥ ಪರಾಠ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ಸೋಯಾ ಚಂಕ್ಸ್ ಪರಾಠ. ತುಂಬ ಟೇಸ್ಟಿಯಾಗಿರುವಂಥ ಈ ಒಂದು ಪರಾಠನ ನಾನು ಹೇಗೆ ಮಾಡಿದ್ದೀನಿ ಅಂತ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ 1/2 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇವಾಗ ನಾನು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾನು ಇದರಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದರಲ್ಲಿ ಕಾಳುಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು. ನೆಕ್ಸ್ಟ್ ಇದರಲ್ಲಿ ನಾನು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ 1 ಟೇಬಲ್ಸ್ಪೂನ್ ಅಷ್ಟು. ಇದನ್ನು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಉಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಈ ಒಂದು ಡೋ ಅಲ್ಲಿ ನಮಗೆ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದನ್ನು ಸಾಫ್ಟಾಗಿ ಮಿದ್ಕೊಳ್ಳೋಣ. ಈ ಒಂದು ಮಿದ್ದುವಂಥ ಪ್ರೊಸೆಸ್ ನಾವು ಏನು ಮಾಡಬೇಕು, ಹಾಲಲ್ಲಿ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮ ಪರಾಠ ಮೇಲೆಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ನೀರಲ್ಲಿ ಕೂಡ ಮಾಡ್ಬೋದು, ಬಟ್ ಹಾಲಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ನೋಡಿ, ನಾನು 1 ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಈ ರೀತಿ ಮಿದ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಸಾಫ್ಟ್ ಮಾಡ್ಕೊಳ್ತೀನಿ. ಈ ಒಂದು ಪರಾಠನ ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಮ್ಮ ಡೋ ರೆಡಿ ಆಯಿತು, ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ನಂತರ ಇಲ್ಲಿ ಒಂದು ನಾವು ಮಿಕ್ಸಿ ಜಾರ್ ತೊಗೊಳ್ಳೋಣ. ಅದರಲ್ಲಿ 15-20 ನಿಮಿಷ ನೆನೆಸಿಟ್ಟಿರುವಂಥ ಸೋಯಾ ಚಂಕ್ಸ್ನ ತೊಗೊಳ್ಳೋಣ. ಇದನ್ನು ನಾನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಈಗ ನೀರೆಲ್ಲ ತೆಗೆದ್ಬಿಟ್ಟು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ನಾನು ಈ ಪರಾಠನ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಸೋಯಾ ಚಂಕ್ಸ್ನ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ನಾನು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇದರಲ್ಲಿ ಶುಂಠಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1 ಇಂಚಷ್ಟು ತೊಗೊಂಡಿದ್ದೀನಿ ಇಲ್ಲಿ. ಇವಾಗ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಈ ಪರಾಠನ ಸ್ಪೈಸಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಇವಾಗ ಕರಿಬೇವನ್ನ ಕೂಡ ಹಾಕ್ತಾ ಇದ್ದೀನಿ. ನಂತರ ಇದರಲ್ಲಿ ನಾನು 1/4 ಟೇಬಲ್ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇವಾಗ ನೋಡಿ, ಇದು ಗ್ರೈಂಡ್ ಮಾಡ್ಕೊಂಡು ಬಂದಾಗಿದೆ. ಇದನ್ನು ನಾನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಇದರಲ್ಲಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣಗೆ ಚಾಪ್ ಮಾಡಿರೋವಂಥದ್ದು. ಇವಾಗ ನಾನು ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ಸ್ಪೂನ್ ಅಷ್ಟು. ನೀವು ಹಸಿರು ಮೆಣಸಿನ್ಕಾಯಿ ಜಾಗದಲ್ಲಿ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಈಗ ನಾನು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ಸ್ಪೂನ್ ಅಷ್ಟು. ಹಾಗೆ ನಾನಿಲ್ಲಿ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಿಂಗನ್ನು ನೀವು ಸ್ಕಿಪ್ ಮಾಡಬೇಡಿ. ಇವಾಗ ನಾನು ನಿಂಬೆ ಹಣ್ಣಿನ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ 1/2. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಇನ್ನೂ ಒಂದು ವಸ್ತು ಸೇರಿಸ್ಕೊಳ್ಬೇಕು ಫ್ರೆಂಡ್ಸ್, ಅದು ಏನು ಅಂತ ನಿಮಗೆ ಮುಂದೆ ಹೇಳ್ತೀನಿ. ಈಗ ಒಂದ್ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ನಮ್ಮ ಒಂದು ಸ್ಟಫಿಂಗಲ್ಲಿ ಮಾಯಿಶ್ಚರ್ ಇದೆ ಅಂತ. ಸೊ ಇದನ್ನೆಲ್ಲ ನಾವು ಈ ರೀತಿ ಮಾಡೋಕ್ಕೆ ಆಗಲ್ಲ, ಪರಾಠ ಮಾಡೋಕ್ಕೆ ಆಗಲ್ಲ. ಸೊ ಇದಕ್ಕೆ ನಾವು 2 ಟೇಬಲ್ಸ್ಪೂನ್ ಅಷ್ಟು ಅವಲಕ್ಕಿನ ತೊಗೊಳ್ಬೇಕು. ಅವಲಕ್ಕಿನ ನಾವು ಡೈರೆಕ್ಟಾಗಿ ಹಾಕಬಾರ್ದು, ಇದನ್ನು ನಾವು ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಒಂದು ಸ್ಟಫಿಂಗಲ್ಲಿರುವಂಥ ಮಾಯಿಶ್ಚರ್ನ ನಮ್ಮ ಅವಲಕ್ಕಿ ಎಲ್ಲನೂ ಹೀರ್ಕೊಳ್ಳುತ್ತೆ. ಸೊ ಕರೆಕ್ಟ್ ಬರುತ್ತೆ ನಮಗೆ ಬೈಂಡಿಂಗು. ಸೊ ನೋಡ್ತಿರ್ಬೋದು, ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಈ ರೀತಿ ಬೈಂಡ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಅವಲಕ್ಕಿನ ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಈಗ ನಮ್ಮ ಪರಾಠ ಸ್ಟಫಿಂಗ್ ರೆಡಿ ಆಯಿತು. ಇಲ್ಲಿ ನಾನು ಚಪಾತಿಗಿಂತ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೊಗೊಂಡು ನಾನು ಇದನ್ನು ಲಟ್ಟಿಸ್ಕೊಳ್ತೀನಿ. ಆದಷ್ಟು ನೀವು ಎಷ್ಟಾಗುತ್ತೋ ಅಷ್ಟು ತಿಳಿವಾಗಿ ಲಟ್ಟಿಸ್ಕೊಳ್ಳಿ. ನೋಡ್ತಿರ್ಬೋದು ನೀವು, ನಾನು ಲಟ್ಟಿಸಿ ಆಗಿದೆ. ಈಗ ನಾನು ಚಾಕು ತೊಗೊಂಡು ಒಂದು ಕಡೆಯಲ್ಲಿ ಈ ರೀತಿ ಕಟ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಮಾಡಿಟ್ಟಿರುವಂಥ ಸ್ಟಫಿಂಗು ಒಂದು ಸೈಡಲ್ಲಿ ಹಾಕ್ಕೊಳ್ಳೋಣ. ಈಗ ನಾನು ಇಲ್ಲಿ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಾಗೇನೂ ಮಾಡ್ಬೋದು. ನಾನಿದು ಲೇಯರ್ ಲೇಯರ್ ಬರೋದಕ್ಕೆ ಮಾಡ್ತಾ ಇದ್ದೀನಿ. ಈಗ ನೋಡಿ, ನಾನು ಸ್ವಲ್ಪ ಮೇಲ್ಗಡೆಯಿಂದ ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇದನ್ನು ಈ ಕಡೆಯಿಂದ ಫೋಲ್ಡ್ ಮಾಡ್ತೀನಿ. ಈ ರೀತಿ ನಾವು ಫೋಲ್ಡ್ ಮಾಡಿ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಲಾಕ್ ಮಾಡ್ಕೊಳ್ಬೇಕು ನಾವು, ಎಲ್ಲಿಂದನೂ ನಮ್ಮ ಸ್ಟಫಿಂಗ್ ಹೊರಗಡೆ ಬರದ ಹಾಗೆ. ಈಗ ರೆಡಿ ಆಯಿತು ಫ್ರೆಂಡ್ಸ್. ಇದನ್ನು ನಾವು ನಿಧಾನಕ್ಕೆ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ಹಾಗೆ ಸ್ನೇಹಿತರೆ, ಹೊಸಬರು ಯಾರಾದರೂ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡಿಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಇವಾಗ ನೋಡಿ, ನಮ್ಮ ಪರಾಠ ರೆಡಿ ಆಯಿತು. ಇಲ್ಲಿ ನಾನು ಪ್ಯಾನ್ ಕೂಡ ಕಾಯೋಕಿಟ್ಟಿದ್ದೆ. ಸೊ ಪ್ಯಾನ್ ಕೂಡ ಬಿಸಿಯಾಗಿದೆ. ಈಗ ನಮ್ಮ ಪರಾಠನ ಹಾಕಿಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಸೊ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿ ರೆಸಿಪಿ ಅಂತ. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಮಾಡಿಕೊಂಡು ಲಂಚ್ ಡಿನ್ನರ್ನ ಎಂಜಾಯ್ ಮಾಡಿ. ಈ ಒಂದು ಪರಾಠ ಎಲ್ಲ ಒಂದು ಗ್ರೇವಿ ಜೊತೆನೂ ಸೂಟ್ ಆಗುತ್ತೆ ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ ನೋಡಿ. ಈಗ ನೋಡಿ ನಮ್ಮ ಟೆಂಪ್ಟಿಂಗ್ ಪರಾಠ ರೆಡಿ ಆಯಿತು. ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಮ್ಮೆ ಟ್ರೈ ಕೂಡ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ ನಿಮ್ಮ ಕಾಮೆಂಟ್ ನನಗೆ ತುಂಬಾ ಮುಖ್ಯ. ನಿಮ್ಮ ಲೈಕ್ ನಿಮ್ಮ ಕಾಮೆಂಟಿಂದ ನನಗೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೊಸ ವಿಡಿಯೋಗಳನ್ನ ಮಾಡೋದಕ್ಕೆ. ಸೊ ಫ್ರೆಂಡ್ಸ್, ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.